ಮಗ, ಈ ಸರಿ ಮಾತ್ರ ಈ ಸರಿ ಗಣಪತಿ ಹಬ್ಬಕ್ಕೆ ಹೋದ ವರ್ಷ ನೋಡು ಅವ್ರು ಯಾವ ರೀತಿ ಆಚರಣೆ ಮಾಡಿದ್ದಾರೆ. ಸೌಂಡ್ ಮಾತ್ರ ಏನು ಕೊಟ್ಟಾರ ಮರೆ, ಆ ಊರವರೆಲ್ಲ ಮಾತಾಡ್ತಾ ಇದ್ರು, ಏನು ಡಿ ಜೆ, ಏನು ಡ್ಯಾನ್ಸ್ ಮಾಡ್ಸರ್ ಮರೆ, ಎಲ್ಲಿಂದ ಕರೆಸಿದ್ರು ಏನೋ ಮರೆ, ಆ ರೀತಿ ಡ್ಯಾನ್ಸ್ ಕುಣಿತ ಅಂದರೆ ಸಿಕ್ಕಾಬಿಡಿ ಕುಣಿತ. ಈ ಸರಿ ನೋಡು ನಾವು ಹೇಗಾದರೂ ಮಾಡಿ ಸ್ವಲ್ಪ ಅಮೌಂಟ್ ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಅಡ್ಡಿಲ್ಲ. ಅವ್ರಿಗಿಂತ ಮಾತ್ರ ಅವರು ಯಾವ ರೀತಿ ಮಾಡೋರು ನೋಡು, ಅವ್ರಿಗಿಂತ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಚೂರು ಅವ್ರಿಗಿಂತ ಜಾಸ್ತಿ ಆಗ್ಬೇಕು ನೋಡು. ಆ ರೀತಿ ಆದ ಡಿ ಜೆ ಹಾಕ್ಸ್ಲೇಬೇಕು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡುವ. ಹಾಂ, ದುಡ್ಡು ಪಟ್ಟಿ ಗಿಟ್ಟಿ ಸ್ವಲ್ಪ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡುವ, ಆದರೆ ನನಗೆ ಮಾತ್ರ ಗೊತ್ತಿಲ್ಲ. ಅವ್ರಿಗಿಂತ ಈ ಸರಿ ಅದ್ದೂರಿಯಾಗಿ ಮಾಡಬೇಕು. ಎಲ್ಲರಿಗೂ ನಮಸ್ತೆ. ಗಣಪತಿ ಹಬ್ಬವಾದ ಎಲ್ಲರಿಗೂ ಶುಭಾಶಯಗಳು. ಗಣಪತಿ ಹಬ್ಬವನ್ನು ಮೊದಲಿಗೆ ಮಹಾರಾಷ್ಟ್ರದಲ್ಲಿ ಅದ್ದೂರಿಯಾಗಿ ನಡೆಸ್ತಿದ್ರು. ಭಾರತದಲ್ಲಿ ಮೊದಲಿಗೆ ಪೇಶ್ವೆಯವರ ಆಡಳಿತ ನಡೆಸ್ತಾಯಿದ್ರು. ಆವಾಗ ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ರು ಗಣಪತಿ ಹಬ್ಬವನ್ನು, ಮನೆಯಲ್ಲಿ ಆಚರಣೆ ಮಾಡ್ತಾಯಿದ್ರು. ಬರ್ತಾರೆ ನೋಡಿ ಇಂಗ್ಲೀಷರು, ಫ್ರೆಂಚರು, ಸ್ವೀಡಿನಿಯನ್ನರು, ಆಮೇಲೆ ಡಚ್ಚರು, ಇವರು ಬಂದ ನಂತರ ಪೇಶ್ವೆಯವರ ಮೇಲೆ ಅವರ ದಬ್ಬಾಳಿಕೆಯನ್ನು ನಡೆಸ್ತಾರೆ. ಹಿಂದೂಗಳಲ್ಲಿ ಭೇದ ಭಾವ ಮಾಡೋದಕ್ಕೆ ಶುರು ಮಾಡ್ತಾರೆ, ಅಂದರೆ ಹಿಂದೂ ಹಿಂದೂಗಳಲ್ಲಿ ಒಡೆಯೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಹಂಗೆ ಮಾಡಿದ್ರೆ ಅವರಿಗೆ ಸಹಾಯ ಆಗುತ್ತೆ ಅಂತ, ಅವರಿಗೆ ಹಿಂದೂಗಳು ಒಗ್ಗಟ್ಟಿಲ್ಲ ಅಂತ ತೋರುತ್ತದೆಲ್ಲ ಇಂಗ್ಲೀಷರಿಗೆ. ಹಾಗಾಗಿ ಆವಾಗ ಬಾಲಗಂಗಾಧರ ತಿಲಕ್ ಅವರು ಒಂದು ಉಪಾಯ ಮಾಡ್ತಾರೆ. ಗಣೇಶ ಚತುರ್ಥಿಯನ್ನು, ಗಣಪತಿ ಹಬ್ಬವನ್ನು ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ, ಎಲ್ಲರೂ ಎಲ್ಲ ಕಡೆಯೂ ಆಚರಣೆ ಮಾಡ್ತಾರೆ ಗಣಪತಿ ಪೂಜೆನ. ಆವಾಗ ಮಹಾರಾಷ್ಟ್ರದ ಮುಂಬೈ ಪುಣೆಯಲ್ಲಿ 1893 ಬಾಲಗಂಗಾಧರ ತಿಲಕ್ ಲೋಕಮಾನ್ಯ ಅಂತಲೇ ಕರೀತಾರೆ ಇವರು, 1893 ಪುಣೆಯಲ್ಲಿ ಶುರು ಮಾಡ್ತಾರೆ ನೋಡಿ. ಹಾಗೆ ಅದು ಪುಣೆ ಮಹಾರಾಷ್ಟ್ರ ಹಾಗೆ ಇಂಡಿಯಾದಲ್ಲೇ ಶುರುವಾಗುತ್ತೆ ಇದು ದೊಡ್ಡ ಮಟ್ಟದಲ್ಲಿ ಗಣಪತಿ ಹಬ್ಬ. 1893 ಶುರು ಮಾಡ್ತಾರೆ ಪುಣೆಯಲ್ಲಿ ಒಂದು ಸಭೆಯನ್ನು ಮಾಡಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಒಟ್ಟು ಅಲ್ಲಿ ಮೊದಲಿಗೆ 11 ಎಲ್ಲರೂ ಒಂದಾಗಿ ಆ ಪೂಜೆಯಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಒಗ್ಗಟ್ಟಾಗಿ ಇದ್ದೀವಿ ಅಂತ ತೋರಿಸೋದಕ್ಕೆ ಬಾಲಗಂಗಾಧರ ತಿಲಕ್ ಅವರು ಶುರು ಮಾಡಿರ್ತಾರೆ. ಅವರು ಶುರು ಮಾಡಿದ ನಂತರ ಇಡೀ ಇಂಡಿಯಾದಲ್ಲೇ ಹದ್ಕೊಳ್ಳುತ್ತೆ, ಮತ್ತು ದಕ್ಷಿಣ ಭಾರತದಲ್ಲಿ, ಆಮೇಲೆ ಪಶ್ಚಿಮ ಭಾರತದಲ್ಲಿ ಅಂದರೆ ಮಹಾರಾಷ್ಟ್ರ, ಗುಜರಾತ್ ಇದರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅದ್ದೂರಿಯಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಗಣಪತಿ ಹಬ್ಬವನ್ನು ಯಾವ ರೀತಿ ಅಂದರೆ ಮಗ, ಹಿಂದಿನ ಓಣಿಯವರು ಏನು ಸೌಂಡ್ ಮಾಡಾರಲ್ಲೇ ಅವಾಗ ಅದ್ದೂರಿಯಾಗಿ ಮಾಡಬೇಡ, ಏ ನಾವು ಮುಂದಿನ ವರ್ಷ ಅದಕ್ಕೂ ಅಂತ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡಬೇಕು. ಹಾಂ, ಆ ರೀತಿ ಆವಾಗ ನೋಡಿದ್ರೆ ಬಾಲಗಂಗಾಧರ ತಿಲಕ್ ಅವರು ಎಲ್ಲರನ್ನು ಒಗ್ಗಟ್ಟಾಗಿ ಹಿಂದೂಗಳು ಸೇರಿಕೊಂಡು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಯಾಕಂದರೆ ಇಂಗ್ಲೀಷವರ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಬಾಲಗಂಗಾಧರ ತಿಲಕ್. ಭಾರತದಲ್ಲಿ ಬಂದ ನಂತರ ಪೇಶ್ವೆಯವರ ರಾಜ್ಯದ ಮೇಲೆ ಅಧಿಕಾರ ಮಾಡಿಕೊಳ್ತಾರೆ ಇಂಗ್ಲೀಷರು. ನಂತರ ಈ ಪರಂಪರೆಯನ್ನು ಬಂದ್ ಮಾಡೋಕ್ಕೆ ಆಗಲೇ ಇಲ್ಲ, ನಡ್ಕೊಳ್ತಾ ಬರ್ತಾ ಇತ್ತು. ಆವಾಗ ಹಿಂದೂಗಳ ಮೇಲೆ ಬಹಳಷ್ಟು ದಬ್ಬಾಳಿಕೆ ಆಗೋದ್ರಿಂದ ಬಾಲಗಂಗಾಧರ ತಿಲಕ್ ಅವರು ಶುರು ಮಾಡ್ತಾರೆ ನೋಡಿ ಗಣಪತಿ ಹಬ್ಬವನ್ನು. ಹಿಂದೂಗಳಲ್ಲಿ ತಮ್ಮ ಧರ್ಮದ ಬಗ್ಗೆ ಗೌರವ ಹೆಚ್ಚಾಗಿ ಧರ್ಮದ ಪ್ರತೀಕವಾಗಿ ಈ ಹಬ್ಬವನ್ನು ಅದ್ಧೂರಿಯಾಗಿ ಧೂಮ್ಧಾಮಾಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಾಲಗಂಗಾಧರ ತಿಲಕ್ ಅವರು ಯೋಚನೆ ಮಾಡಿಕೊಂಡು ಎಲ್ಲ ಹಿಂದೂಗಳನ್ನು ಒಗ್ಗಟ್ಟಾಗಿ ಸೇರಿಕೊಳ್ಳೋದಕ್ಕೆ ಲೋಕಮಾನ್ಯ ಅವರು ಗಣೇಶ ಮೂರ್ತಿಯನ್ನು, ಗಣೇಶ ಪೂಜೆಯನ್ನು ಸಮಾಜದಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ ಗಣೇಶನ, ಗಣಪತಿಗೆ. ಹಾಗಾಗಿ ಈ ಉದ್ದೇಶದಿಂದ ಪುಣೆಯಲ್ಲಿ 1893 ಗಣಪತಿ ಹಬ್ಬವನ್ನು ಶುರು ಮಾಡ್ತಾರೆ ಬಾಲಗಂಗಾಧರ ತಿಲಕ್ ಅವರು.